श्रीगुरुभ्यो नमः। हरिः ओम्। हयग्रीवं चिदानन्द विग्रहं तदनुग्रहं दशग्रीवच्छदं शापान् मणिग्रीव विमोचनम् स्वनाम ग्रहणादेव निरस्तग्रह विग्रहम् वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारणसे उत्तुङ्गवात्तरङ्गाय मध्वदुग्धाध्यये नमः। गुरुमखिल गुणज्ञम् सद्गुणैकाधिवासम् शमदमपरिनिष्टम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे लीलाकरक्तितानन्तलीला गोपालपालितान् विद्यापयोनिधीन् वन्दे ब्रह्म विद्यागुरुन् मम। ब्रह्मचर्य हरिप्रीति सुविद्या पादशालिनः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्व वारिजासक्तमानसान् विश्वप्रिय गुरून् वन्दे मन्दोऽहम् देवि शुद्धये। सत्यम् सत्यम् पुनः सत्यम् विष्णुतीर्थप्रसादतः सर्वे कामाः भवन्त्येव सवथो बिम्बसन्निधौ। चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम्। अज्ञानतिमिरच्छेदम् बुद्धिसम्पत्पदायकम् विज्ञानविमरम् शान्तम् विजयाख्यगुरुम् भजे। श्रीगुरुभ्यो नमः। हरिः ओम्। यज्ञेषु यज्ञनामानम् याज्यत्वात् पुरुषोत्तमम् अधिरूढम् तथा आहस्सु च अहर्नामानमेव च एवतु। आहार्यत्वाद्धि देवेषु देवम् सर्वोत्तमत्वतः। भगवन्त एल्ला यज्ञगळल्लिद्दाने, ಯಜ್ಞಗಳಲ್ಲಿ ಯಜ್ಞ ನಾಮಕನಾಗಿದ್ದಾನೆ. ಅಂದರೆ ಯಾವ ಯಾವ ಯಜ್ಞ, ಹೊರಗೆ ನಡೆಯುವಂತಹ ಸಕಲ ಯಜ್ಞಗಳಲ್ಲಿ ಯಜ್ಞ ಅಂತ ಕರೆಸಿಕೊಂಡಿದ್ದಾನೆ. ಹಾಗೆ ನಮ್ಮ ಈ ಶರೀರದೊಳಗೆ ನಡೆಯತಕ್ಕಂಥ ದೇವತೆಗಳೇ ನಾವು ಏನು ಉಣ್ಣುವ ಕುಡಿಯುವ ಮೊದಲಾದ್ದನ್ನ ಭಗವಂತನಿಗೆ ಆಹುತಿ ಅಂತ ಕೊಡುತ್ತಾ ಸಮಸ್ತ ದೊಡ್ಡ ಯಜ್ಞವನ್ನ ಮಾಡುತ್ತಾ ಇದ್ದಾರೆ. ಈ ಬೃಹತಿ ಸಹಸ್ರ ಯಜ್ಞ, ಆ ಯಜ್ಞದಲ್ಲಿ ಯಜ್ಞನಾಮಕನಾಗಿದ್ದ ಭಗವಂತ ಅವನನ್ನು ಯಜ್ಞ ಅಂತ ಯಾಕೆ ಕರೀತಾರೆ? ಅದಕ್ಕೆ ಯಾಜ್ಯತ್ವಾತ್ ಪುರುಷೋತ್ತಮಂ ಯಜ್ಞನಾಮಾನಂ. ಯಾಜ್ಯತ್ವಾತ್ ಅಂದ್ರೆ ಪೂಜ್ಯತ್ವಾತ್, ಭಗವಂತ ಎಲ್ಲರಿಂದ ಕೂಡ ಪೂಜ್ಯನಾದ್ದರಿಂದ ಇವನನ್ನ ಯಜ್ಞ ಅದಕ್ಕೆ ಹೇಳ್ತಾರೆ. ಯಜ್ಞೇನ ಯಜ್ಞಮಯಜಂತ ದೇವಾಹ, ಯಜ್ಞವನ್ನ ಮಾಡುತ್ತಾರೆ, ಯಜ್ಞನಾಮಕ ಭಗವಂತನನ್ನ ಪೂಜಾ ಮಾಡುತ್ತಾರೆ. ಯಾವುದರಿಂದ? ಯಜ್ಞದಿಂದ. ಅಂದರೆ ಇಡೀ ಯಜ್ಞ ಭಗವಂತನ ಪೂಜಾರೂಪವಾಗಿದೆ. ನಂತರ ಅಧಿರೂಢಂ ತಥಾ ಅಹಸ್ಸು ಅಹರ್ನಮಾನಮೇವತು. ಈ ಹಗಲು ರಾತ್ರಿ ಅಂತೇನಿವೆ ಅದರೊಳಗೆ ಅಹಸ್ಸಿನಲ್ಲಿ ಅಹರ್ನಾಮಕನಾಗಿ ಭಗವಂತನಿದ್ದಾನೆ, ರಾತ್ರಿ ಒಳಗೆ ರಾತ್ರಿ ನಾಮಕನಾಗಿ ಭಗವಂತ ಇದ್ದಾನೆ. ದೇವರನ್ನ ಅಹಸ್ಸಿನಲ್ಲಿ, ಹಗಲು ಅಂದ್ರೆ ಅಹಸ್ಸು ಅಂದ್ರೆ ಹಗಲು, ಆ ಅಹಸ್ಸಿನೊಳಗಿರುವ ದೇವರಿಗೆ ಹೆಸರು ಅಹಸ್ಸು ಅಂತಲೇ. ದೇವರಿಗೆ ಅಹಸ್ಸು ಅಂತ ಯಾಕೆ ಹೆಸರು ಅಂದ್ರೆ ಆಹಾರ್ಯತ್ವ, ಎಲ್ಲರಿಂದ ಪೂಜ್ಯನಾಗಿದ್ದಾನೆ, ಎಲ್ಲರೂ ಕೂಡ ವಿಶೇಷವಾಗಿ ಅವನಿಗೆ ಆಹುತಿಯನ್ನು ಕೊಡುತ್ತಾರಾದ್ದರಿಂದ ದೇವನ ಅಹಸ್ಸು. ಇನ್ನ ದೇವ ಅಂತ ಕರೀತಾರೆ ಭಗವಂತನ. ಯಾಕೆ ಅಂದ್ರೆ ಸರ್ವೋತ್ತಮತ್ವತಃ, ದೇವೇಶು ದೇವಂ ಸರ್ವೋತ್ತಮತ್ವತಃ, ಏವಂಚ ಸರ್ವನಾಮಾನಂ ಸರ್ವೇಶು ಸ್ಥಿತಮಚ್ಯುತಂ ಸ್ತೋಮಾದಿಶು ಯೋ ವೇದ ಸ ಸಮ್ಯಕ್ ವಿಧಿತಿ ಸ್ತುತಃ. ಈ ರೀತಿಯಲ್ಲಿ ಭಗವಂತ ಅವನ ಹೆಸರೆಷ್ಟು ಅಂದ್ರೆ ಸರ್ವನಾಮಾನಂ, ಎಲ್ಲಾ ಹೆಸರುಗಳು ಭಗವಂತನದ್ದು.
ಅಂದ್ರೆ ಪ್ರತಿಯೊಂದು ಶಬ್ದ ಅವನನ್ನೇ ಹೇಳತಾ ಹೋಗುತ್ತೆ. ಅವಾಗ ಹೇಳತಾ ಇದ್ದಾರೆ ಈ ಭಗವಂತನನ್ನ ಸರ್ವನಾಮ ಅಂತ ತಿಳಿದರೆ ಏನು ಪ್ರಯೋಜನ, ಹೇಗೆ ಉಪಾಸನೆ ಮಾಡಬೇಕು ಅಂತ ಹೇಳುತ್ತಾರೆ. ನಮ್ಮ ಕಿವಿಯಲ್ಲಿ ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಕೇವಲ ದೇವರದ್ದೇ ಕೇಳಬೇಕು, ವಿಷಯಗಳು ಸಾಧ್ಯ ಆಗಲ್ಲ. ಯಾಕೆ ದೇವರಿಗೆ ಚೂರತ್ತು ಕೇಳಬಹುದು, ಪ್ರವಚನ ಎಷ್ಟೊತ್ತು ಕೇಳಬಹುದು, ಒಂದು ಗಂಟೆ, ಪಾಠ ಅಂತ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕೂತ್ರೆ ಏನಾಗುತ್ತೆ, ಬೇರೆ ಕೆಲಸ ಆಗಲ್ಲ. ಬೇರೆ ಕೆಲಸ ಆಗ್ಬೇಕಾದ್ರೆ ಬೇರೆ ಮಾತೆಲ್ಲ ಕಿವಿಗೆ ಬೀಳಲೇಬೇಕಾಗುತ್ತೆ. ಮತ್ತೆ ನೋಡಿದ್ರೆ ಕಿವಿಯಿಂದ ಭಗವಂತನ ಕುರಿತು ಸದಾ ಕೇಳಬೇಕು, ಇದು ಸಾಧ್ಯ ಇರದ ಕೆಲಸ ಅಂದ್ರೆ ಅವಾಗ ಹೇಳ್ತಾರೆ ದೇವರ ಕುರಿತೇ ಕೇಳಬೇಕು ಅಂತ ಹೇಳಿದಾಗ ಕೇವಲ ಏನು ವೇದ ಮಂತ್ರಗಳು ಪಾಠ ಪ್ರವಚನ ಇಷ್ಟು ಮಾತ್ರ ಅಲ್ಲದೆ ಕಿವಿಗೆ ಬೀಳುವ ಪ್ರತಿಯೊಂದು ಶಬ್ದ, ನೀನು ಬಾ ನೀನು ಹೋಗು ಅಂತ ಈ ವ್ಯವಹಾರ ಅಥವಾ ಏನು ಗ್ರೈಂಡಿಂಗ್ ಮಾಡ್ತಾ ಇದ್ದಾನ ಆ ಶಬ್ದ, ಪ್ರತಿಯೊಂದು ಶಬ್ದ ದೇವರನ್ನೇ ಹೇಳುತ್ತೆ. ನನ್ನ ಕಿವಿಯಲ್ಲಿ ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಬಿದ್ದ ಪ್ರತಿಯೊಂದು ಶಬ್ದ ದೇವರನ್ನೇ ಹೇಳತಾ ಇದೆ. ದೇವರ ನಾಮವೇ ನನ್ನ ಕಿವಿಯಲ್ಲಿ ಬಿದ್ದಿದೆ ಎಂಬ ಅನುಸಂಧಾನ ಯಾರಿಗಿರುತ್ತೆ ಅವನಿಗೆ ಸದಾ ಭಗವಂತನ ಕುರಿತು ಶ್ರವಣ ಮಾಡಿದ ಫಲ ಬರುತ್ತೆ. ಆದರೆ ಆ ಅನುಸಂಧಾನ ನಮಗಿರಲ್ಲ, ಗೊತ್ತಿದ್ರೂ ಇರಲ್ಲ. ಗೊತ್ತಿದ್ರು ಒಬ್ಬರೇ ಕೂತಾಗ ಸರಿಯಪ್ಪ ಇವತ್ತು ನನ್ನ ಕಿವಿಯಲ್ಲಿ ಏನೇನು ಶಬ್ದಗಳು ಬೀಳುತ್ತೋ ಅವೆಲ್ಲ ಭಗವಂತನ ನಾಮಗಳೇ ಅಂತ ನಾವು ಅನುಸಂಧಾನ ಮಾಡ್ತಿದ್ದೀರ ಇಲ್ಲ ಗೊತ್ತು. ಪಾಠಕ್ಕೂ ಹೋಗಿರ್ತೀವಿ, ಮುಖ್ಯತಃ ಚರ್ವದೃಷ್ಟ ವಾಚ್ಯೋ ಜನಾರ್ದನ ಎಲ್ಲ ಶಬ್ದಗಳಿಂದ ಜನಾರ್ದನ ವಾಚ್ಯ ಅಂತ ಗೊತ್ತು. ಆದರೆ ಅದು ಅನುಷ್ಠಾನ ಕೆಟ್ಟಿರಲ್ಲ. ಅದನ್ನು ಹೇಳ್ತಾರೆ ಸರ್ವನಾಮಾನಂ ಸರ್ವೇಷು ಸ್ಥಿತಮಚ್ಯುತಂ, ಎಲ್ಲರೊಳಗಿದ್ದಾನೆ ಭಗವಂತ, ಪದಾರ್ಥಗಳಲ್ಲಿದ್ದಾನೆ, ವ್ಯಕ್ತಿಗಳಲ್ಲಿದ್ದಾನೆ, ಅವರವರಿಗೆ ಏನೇನು ಹೆಸರಿದೆ ಎಲ್ಲ ಅವನದೇ ಹೆಸರು. ಪದಾರ್ಥಗಳಿಗೆ ಅವನ ಹೆಸರೇ ಪದಾರ್ಥಕ್ಕೆ ಬಂದಿದೆ, ವ್ಯಕ್ತಿಗಳಿಗೆ ಅವನ ಹೆಸರೇ ಬಂದಿದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಅರ್ಧ ಭಾಗ ಅವರನ್ನ ಇವರನ್ನ ಆ ಪದಾರ್ಥವನ್ನ ಆ ಶಬ್ದಗಳನ್ನ ಕೇಳೋದ್ರೊಳಗೆ ಹೋಗ್ತಾ ಇರುತ್ತೆ. ಅಲ್ಲಿ ಭಗವಂತನ ರೂಪಗಳೇ ಇವೆ. ನಂತರ ಸ್ತೋಮಾದಿಶು ಚ ಯೋ ವೇದ ಸ ಸಮ್ಯಕ್ ವಿತ್ ಇತಿ ಸ್ಮೃತಂ ಹೇಳ್ತಾ ಇದ್ದಾರೆ. ಸ್ತೋಮ ಅಂದ್ರು ಅಂದ್ರೆ ಈ ವಿಶೇಷವಾಗಿರತಕ್ಕಂಥ ಭಗವಂತ ಎಲ್ಲಾ ರೀತಿಯಲ್ಲಿ ಅಂದ್ರೆ ಸ್ತೋಮ ಅಂದ್ರೆ ಹೇಳ್ತಾ ಇದ್ದಾರೆ. ಸ್ತೋಮ ದಿಶುಚ್ಛ ಅಂದ್ರೆ ಈ ಯಜ್ಞದಲ್ಲಿ ಬಳಸುವಂತ ವಿಶೇಷವಾಗಿರತಕ್ಕಂಥ ಮಂತ್ರಗಳು. ಆದ ಮೇಲೆ ಹೇಳ್ತಾ ಇದ್ದಾರೆ ಸರ್ವೋತ್ಥಾಪಕತ್ವ ಅಥವಾ ಉಕ್ತನಾಮ ಅಂತ ಭಗವಂತನನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯಯೇಷ ಉಕ್ತನಾಮಾಸೌ ಸರ್ವ ಉತ್ಥಾಪನಕೋ ಹರಿಹಿ ಮಹಾಂಶ್ಚ ಪರಿಪೂರ್ಣತ್ವಾತ್ ಸಹಸ್ರ ಬೃಹತಿ ಸ್ಥಿತ. ಯಾರಾದರೆ ಭಗವಂತನನ್ನ ಸರ್ವತ್ರ ಇದ್ದಾನೆ ಎಂದು ತಿಳಿಯುತ್ತಾನೋ ಅವನೇ ಸರಿಯಾಗಿ ತಿಳಿದವ. ಅಷ್ಟೇ ಅಲ್ಲ, ಇವನೇ ಉಕ್ತ ಅಂತ ಕರೆಸಿಕೊಂಡಿದ್ದಾನೆ. ಇವನನ್ನ ಉಕ್ತ ಅಂತ ಯಾಕೆ ಕರೆಯುತ್ತಾರೆ ಅಂದ್ರೆ ಸರ್ವ ಉತ್ಥಾಪನಕೋ ಹರಿ, ಎಲ್ಲರನ್ನು ಕೂಡ ಅವರವರ ಸ್ಥಾನಕ್ಕೆ ಕಳಿಸಿಕೊಡುತ್ತಾನೆ, ಮೇಲಕ್ಕೆ ಎದ್ದಸ್ತಾನೆ ಎಲ್ಲರನ್ನ. ಅದರಿಂದ ಅವನನ್ನ ಉಕ್ತ ಅಂತ ಕರೀತಾ ಇದ್ದಾರೆ. ಮಹಾಂಶ್ಚ ಪರಿಪೂರ್ಣತ್ವ, ಇವನನ್ನ ಮಹಾನ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಪರಿಪೂರ್ಣನಾದ್ದರಿಂದ, ಪೂರ್ಣ ಅಂದ್ರೆ ಯಾವ ರೀತಿಯಾದ ಲೋಪ ಇವನಲ್ಲಿ ಇಲ್ಲ, ಆದ್ದರಿಂದ ಇವನನ್ನ ಮಹಾನ್ ಅಂತ ಕರೀತಾರೆ. ಇವನೇ ಎಲ್ಲಿದ್ದಾನೆ ಅಂದ್ರೆ ಬೃಹತಿ ಸಹಸ್ರ ಸ್ಥಿತ, ಸಾವಿರ ಬೃಹತಿ ಋತುಗಳಲ್ಲಿ ಭಗವಂತ ಪ್ರತಿಪಾದ್ಯನಾಗಿ ನಿಂತಿದ್ದಾನೆ. ಇನ್ನ ಅಹರಕ್ನಾಂ ಸ ಯಜ್ಞಾನಾಂ ಯಜ್ಞೋ ದೇವಾಧಿಕೋಪಿ ಸಹ ಅನಿರುದ್ಧಾದಿ ರೂಪೇಣ ಸ ವಿಷ್ಣು ಪಂಚಧಾಸ್ಥಿತ. ಹಗಲಿನೊಳಗಿದ್ದುಕೊಂಡು ಹಗಲು ಅಂತ ಕರೆಸಿಕೊಳ್ತಾನೆ, ಅಹಸ್ಸು ಅಂತ
ಯಜ್ಞಗಳಲ್ಲಿ ಯಜ್ಞ ಅಂತ ಕರೆಸಿಕೊಳ್ತಾನೆ, ದೇವತೆಗಳಿಗಿಂತ ಅಧಿಕನಾಗಿದ್ದಾನೆ. ಇಂಥ ಭಗವಂತ ಯಾವ ರೂಪದಲ್ಲಿದ್ದಾನೆ ಅಂದ್ರೆ ಅನಿರುದ್ಧಾದಿ ರೂಪೇಣ ಸವಿಷ್ಣು ಪಂಚಧಾಸ್ಥಿತ. ಭಗವಂತ ವಿಶೇಷವಾಗಿ ಐದು ರೂಪದಿಂದ ಅನಿರುದ್ಧಾದಿ ರೂಪಗಳಿಂದ ಇದ್ದಾನೆ ಅಂತ ಹೇಳ್ತಾರೆ. ಬೃಹತಿ ಸಹಸ್ರಗತೋ ವಿಷ್ಣು ಸ್ತೋಮಾದಿಷು ಪಂಚಸು ಕ್ರಮೇಣ ಅನಿರುದ್ಧಾದಿ ರೂಪೇಣ ಪಂಚವಿಧ ಸ್ಥಿತ ಅಂದ್ರು. ಇಲ್ಲಿ ಸ್ತೋಮ ಅಂದ್ರೆ ಹೇಳ್ತಾ ಇದ್ದಾರೆ ಐದು ರೀತಿಯಾಗಿರತಕ್ಕಂಥ ಐದು ಕಾಲಗಳಲ್ಲಿ ಹೇಳತಕ್ಕ ವೇದ ಮಂತ್ರಗಳಿಗೆ ಸ್ತೋಮ ಸ್ತೋಮ ಅಂತ ಹೆಸರು. ಬೃಹತಿ ಸಹಸ್ರದಲ್ಲಿರ್ತಕ್ಕಂಥ ಭಗವಂತ ಐದು ರೂಪದಲ್ಲಿ ನಿಂತುಕೊಂಡಿದ್ದಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಸ್ತೋಮ ಸಾಮ ಚಿತಿ ಛಂದ ಶಸ್ತ್ರೇಷ್ವಿ ಪೃಥಕ್ ಪೃಥಕ್ ಏಕೈಕ ಪುರಮೇವ ತದ್ ರೂಪಂ ಅನಿರುದ್ಧಾದಿ ಪಂಚಕಂ. ಸಾಮ ಅಂತ ಸಾಮ ಅಂದ್ರೆ ಐದು ಕಾಲಗಳಲ್ಲಿ ಐದು ಸಾಮ ಅಂದ್ರೆ ವೇದವನ್ನ ಹೇಳು ಗಾನ ಮಾಡುವ ರೀತಿಯನ್ನ ಸಾಮ ಅಂತ. ಆ ಗಾನ ಮಾಡುವ ರೀತಿ ಏಳು ಇದೆ ಐದು ಇದೆ, ಹಿಂಕಾರ ಪ್ರಸ್ತಾವ ಆದಿ ಉದ್ಗೀತ ಪ್ರತಿಹಾರ ಉಪದ್ರವ ನಿಧನ ಅಂತ. ಇದು ಸಾಮ ಅಂದ್ರೆ. ಇನ್ನ ಸ್ತೋಮ ಅಂದ್ರೆ ವಿಶೇಷವಾಗಿ ರುಕ್ಕುಗಳ ಸಮೂಹ, ಅದನ್ನ ಸ್ತೋಮ ಅಂತಾರೆ. ಸ್ತೋಮದಲ್ಲೂ ಸಾಮದಲ್ಲೂ ಮತ್ತು ಚಿತಿ ಛಂದಸ್ಸು ಶಸ್ತ್ರ ಅಂತ ಇವೆಲ್ಲದರಲ್ಲೂ ಕೂಡ ಭಗವಂತ ಏಕೈಕಮೇವ ತದ್ ರೂಪಂ ಅನಿರುದ್ಧಾದಿ ಪಂಚಕಂ. ಅಲ್ಲಿ ಪ್ರತ್ಯೇಕ ಪ್ರತ್ಯೇಕ ಅನಿರುದ್ಧಾದಿ ಐದು ರೂಪಗಳಿಂದ ಭಗವಂತ ನಿಂತಿದ್ದಾನೆ ಅಂತ ಐದು ರೂಪಗಳ ವಿಸ್ತಾರವನ್ನ ಹೇಳುವ ಋಕ್ಕುಗಳಲ್ಲಿ, ಬೃಹತಿ ಸಹಸ್ರದಲ್ಲಿ, ನಂತರ ಯಜ್ಞದಲ್ಲಿ, ಜಗತ್ತಿನಲ್ಲಿ ಪ್ರತಿಯೊಂದು ಕಡೆ ಐದು ರೂಪದಿಂದ ಭಗವಂತ ನಿಂತಿದ್ದಾನೆ. ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ ಪಂಚಕೃತ್ವ ಪ್ರಸ್ತೌತಿ ಪಂಚಕೃತ್ವ ಉದ್ಗಾಯತಿ ಪಂಚಕೃತ್ವ ಪ್ರತಿಹರತಿ ಪಂಚಕೃತ್ವ ಉಪದ್ರವತಿ ಪಂಚಕೃತ್ವ ನಿಧನಮುಪಯಂತಿ. ಪ್ರಸ್ತೌತಿ ಉದ್ಗಾಯತಿ ಪ್ರತಿಹರತಿ ಉಪದ್ರವತಿ ನಿಧನಂ ಉಪಯಂತಿ ಅಂದ್ರೆ ಇದನ್ನ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾನೆ. ಏನದು ತತ್ಸ್ತೋಭ ಸಹಸ್ರಂ ಭವತ್ಯೇವಂ ಕೇತಾಹ ಪಂಚವಿಧಾಹ ಅನುಶಸ್ಯಂತೆ ಯತ್ ಪ್ರಾಕ್ ತೃಚಾಶೀತಿಭ್ಯಃ ತೈಕಾವಿಧ ತಿಸ್ರಃ ತೃಚಾಶೀತಯಃ ಯದೂರ್ಧ್ವಂ ಸಾ ಪಂಚಮೀ ಅಂತ ಇಲ್ಲಿ ವೇದದಲ್ಲಿ ಹೇಳ್ತಾ ಬರುತ್ತಾರೆ. ಅದನ್ನ ಭಾಷ್ಯದಲ್ಲಿ ವಿವರಣೆ ಮಾಡುತ್ತಾ ಬರುತ್ತಾ ಇದೆ. ಪ್ರಸ್ತಾವಾದಿಷ್ವಪಿ ವಿಭು ಪಂಚದೈವ ವ್ಯವಸ್ಥಿತ ಪ್ರಸ್ತಾವಾದಿ ಪಂಚಕೃತ್ವ ತಸ್ಮಾದೇವ ಪ್ರಕರ್ವತೆ. ಇಲ್ಲಿ ಪ್ರಸ್ತಾವ ಅಂದ್ರು, ಪ್ರಸ್ತಾವ ಅಂದ್ರೆ ಅಭಿಂಕಾರ ಪ್ರಸ್ತಾವ ಅಂತ ಸಾಮಗಾನದ ರೂಪಗಳು. ಆ ಸಾಮಗಾನ ಎಷ್ಟು ಐದು ರೀತಿಯಲ್ಲಿ ಅದರ ಭಾಗವಿದೆ, ಒಂದೊಂದು ಕೂಡ ಐದೈದು ರೀತಿಯಲ್ಲಿ ಭಾಗವಿದೆ. ಅದರಲ್ಲಿ ಪಂಚರೂಪಿ ಕ್ರಮದಿಂದ ಇರುತ್ತಾನೆ ಭಗವಂತ. ಪ್ರಸ್ತಾವಾದೀನ್ ಪಂಚಕೃತ್ವ ತಸ್ಮಾದೇವ ಪ್ರಕರ್ವತೆ. ಐ ಪ್ರಸ್ತಾವಾದಿ ಈ ಸಾಮಗಾನವನ್ನ ವಿಶೇಷವಾಗಿ ಐದೈದು ಭಾಗದಿಂದ ಹೇಳುತ್ತಾರೆ. ಯಾಕೆ? ಭಗವಂತನ ಐದು ರೂಪಗಳು ನಿಂತದ್ದಕ್ಕೆ. ಪಂಚರೂಪಂ ತಮೈವೈತಂ ಸ್ತೋತುಮೇವ ಪೃಥಕ್ ಪೃಥಕ್ ತತ್ರಯೇ ಸ್ತೋಭ ಶಬ್ದಾಶ್ಚ ಸಂಸ್ಥಿತಾಹ ಬಹುಕೋಟಯಃ. ಇಲ್ಲಿ ಹೇಳ್ತಾ ಇದ್ದಾರೆ ಈ ವೇದಾಕ್ಷರಗಳಲ್ಲಿ ಸ್ತೋಭಾಕ್ಷರಗಳು ಅಂತ ಬರುತ್ತೆ. ಸ್ತೋಭಾಕ್ಷರ ಅಂತ ಹೇಳ್ತಾ ಇದ್ದಾರೆ.
ಶೋಧಾಕ್ಷರ ಅಂದ್ರೆ ಏನು ಅಂದ್ರೆ ವಿಕಾರರಹಿತವಾಗಿರತಕ್ಕಂಥ ಅಕ್ಷರಗಳ ಪಂಕ್ತಿಗಳನ್ನ ಶೋಧಾಕ್ಷರ ಅಂದ್ರು. ಆ ಶೋಧಾಕ್ಷರಗಳು ಎಷ್ಟಿವೆ ಅಂದ್ರೆ ಶೋಭಾನಾಂ ಸಹಸ್ರಂ ಬಹುಕೋಟ್ಯಃ ಆಶ್ರಿತಾ ಭವಂತಿ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಆ ಮಧ್ಯೆ ಮಧ್ಯೆ ಇರತಕ್ಕಂತಹ ಶೋಧಾಕ್ಷರಗಳೆಲ್ಲ ಐದು ರೂಪದ ಭಗವಂತನ ಸ್ತೋತ್ರ ಮಾಡಲಿಕ್ಕಾಗಿ ಅನೇಕ ಕೋಟಿ ಕೋಟಿ ಶೋಧಾಕ್ಷರಗಳು ಬರ್ತಾ ಇವೆ. ಪೃಥಕ್ ಪೃಥಕ್ ತೇತಿ ವಿಷ್ಣೋ ಪ್ರಾದುರ್ಭಾವಾನ್ ಪ್ರತಕ್ಷತೆ. ಆ ಶೋಧಾಕ್ಷರಗಳೆಲ್ಲವೂ ಕೂಡ ನ ಕೇವಲಂ ಬೃಹತಿ ಸಹಸ್ರಾಣಿ ಕಿಂತು ಇಲ್ಲಿ ಹೇಳ್ತಾ ಇದ್ದಾರೆ ತತ್ರ ಸಾಮಸು ಶೋಭಾನಾಂ ಸಹಸ್ರಂ ಬಹುಕೋಟ್ಯಃ ಆಶ್ರಿತಾಃ ಭವಂತಿ. ಸಾಮಗಾನ ಮಾಡುವಾಗ ಅಲ್ಲಿ ಶೋಭಾಕ್ಷರಗಳು ಅಂತ ಅಸ್ತೋಭಂ ಅನವದ್ಯಂಚ ಅಂತ ಹೇಳ್ತಾರೆ. ಸೂತ್ರಗಳನ್ನು ಹೇಳುವಾಗ ಶೋಭಾಕ್ಷರಗಳಿರಬಾರದು. ಶೋಭಾಕ್ಷರ ಅಂದ್ರೆ ಆಚೆ ಈಚೆ ವಿಕಾರರಹಿತವಾದ ಅಕ್ಷರಗಳನ್ನು ಶೋಭಾಕ್ಷರಗಳು ಅಂತಾರೆ. ಇಂತಹ ಶೋಭಾಕ್ಷರಗಳನ್ನ ಎಂಥವಿರುತ್ತೆ ಸಾಮಗಾನದಲ್ಲಿ ಅನೇಕ ಇರುತ್ತೆ. ಅವೆಲ್ಲ ಏನು ಮಾಡುತ್ತೆ ಅಂದರೆ ತದ ಭಗವದ್ ರೂಪ ಜಾತಂ ಬೃಹತಿ ಸಹಸ್ರ ಪ್ರತಿಪಾದ್ಯಂ ಸ್ತೋಭ ಸಹಸ್ರ ಪ್ರತಿಪಾದ್ಯಂ ಚ ಭವತಿ. ಅಂದರೆ ಬೃಹತಿ ಸಹಸ್ರ ರೂಪಗಳಲ್ಲಿ ಏನೇನು ಭಗವದ್ ರೂಪಗಳಿವೆ ಅವೆಲ್ಲ ಈ ಸ್ತೋಭಾಕ್ಷರಗಳಿಂದ ಪ್ರತಿಪಾದ್ಯವಾಗಿದೆ. ಇನ್ನ ಸ್ತೋಭಾಹ ಅಪಿ ಪೃಥಕ್ ಪೃಥಕ್ ಬಹುನ್ ಪ್ರಾದುರ್ಭಾವಾನ್ ಪ್ರತ್ಯಕ್ಷತೆ. ಅಲ್ಲಿ ವೇದದ ಒಂದೊಂದು ಅಕ್ಷರವೂ ಕೂಡ ಭಗವಂತನ ಅನೇಕ ರೂಪಗಳನ್ನು ಹೊಗಳತಾ ಬರ್ತಾ ಇರುತ್ತೆ. ಆ ವೇದದ ಅರ್ಥ ತಿಳ್ಕೊಂಡು ವೇದ ಯಾವ ಯಾವ ಭಗವದ್ ರೂಪಗಳು ಹುಟ್ಟಿ ಬರ್ತಾ ಇವೆಯೋ ಆ ಭಗವದ್ ರೂಪಗಳನ್ನು ಸ್ತೋತ್ರ ಮಾಡುವುದನ್ನು ತಿಳಿದವನೇ ವೇದಜ್ಞಾನಿ ಅಂತ ಕರೆಯುತ್ತಾರೆ. ತದೇ ತತ್ ಸಹಸ್ರಂ ತತ್ಸರ್ವಂ ತಾನಿ ದಶ ದಶೇತಿ ವೈ ಸರ್ವಂ ಇಲ್ಲಿ ಹೇಳ್ತಾ ಇದ್ದಾನೆ. ಅನಂತ ರೂಪೋ ಹಿ ಹರಿಹಿ ಶಬ್ದೋಪ್ಯೇಷ ಹಿ ಅನಂತಥಾ. ಭಗವಂತ ಅನಂತ ರೂಪದಲ್ಲಿದ್ದಾನೆ. ಅವನ ಹೆಸರು ಇರಬೇಕು, ಅನಂತ ಇರಬೇಕು. ಹಾಗಾದರೆ ಈ ಅಕ್ಷರಗಳೆಲ್ಲ ಅನಂತ, ಭಗವದ್ ರೂಪಗಳು ಅನಂತ. ಆದ್ದರಿಂದ ಅನಂತ ಅಕ್ಷರಗಳು ಅನಂತ ಶಬ್ದಗಳು ಭಗವಂತನನ್ನೇ ಹೇಳ್ತಾ ಬರ್ತಾ ಇದೆ. ವಿಷ್ಣೋಃ ಸಹಸ್ರ ನಾಮ್ನಸ್ತು ಯತ್ತದ್ ರೂಪ ಸಹಸ್ರಕಂ ಬೃಹತಿ ಸಹಸ್ರಮೇತಚ್ಚ ತದ್ವಕ್ತಿ ಪೃಥಕ್ ಪೃಥಕ್. ಈ ಬೃಹತಿ ಸಹಸ್ರ ಅಂತ ಏನು ಬರ್ತಾ ಇದೆ, ಈ ಬೃಹತಿ ಸಹಸ್ರ ದೇವರ ಸಹಸ್ರ ನಾಮಗಳನ್ನ ಬೇರು ಬೇರಾಗಿ ಸ್ತೋತ್ರ ಮಾಡುತ್ತಾ ಬರ್ತಾ ಇದೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸಹಸ್ರ ಶಬ್ದೋಪಿ ಅಮಿತಂ ಯತೋ ವಕ್ತಿ ಅಮಿತಾನ್ಯತಃ ನಾಮಾನಿ ವಿಷ್ಣೋಃ ಉಚ್ಯಂತೆ ಸಹಸ್ರಮಿತಿ ಚಾಖ್ಯಯ. ಈ ಭಗವಂತನ ಬೃಹತಿ ಸಹಸ್ರ ಅಂತ ಏನಿದೆ, ಆ ಬೃಹತಿ ಸಹಸ್ರ ಏನನ್ನು ಕುರಿತು ಹೇಳ್ತಾ ಇದೆ, ವಿಷ್ಣು ಸಹಸ್ರನಾಮದ ಕುರಿತು ಹೇಳುತ್ತಾ ಇದೆ. ಹಾಗಾದರೆ ವಿಷ್ಣು ದೇವರ ನಾಮ ಸಹಸ್ರ, ಬೃಹತಿ ರುಕ್ಕುಗಳು ಸಹಸ್ರ ಅಂತ ಇಟ್ಟುಕೊಂಡರೆ ಆ ಸಹಸ್ರ ಶಬ್ದಕ್ಕರ್ಥ ಸಾವಿರ ಅಂತ ಅರ್ಥ ಇಟ್ಟುಕೋಬೇಡಿ. ವಿಷ್ಣು ಸಹಸ್ರನಾಮ ಅಂದರೆ ಆ ಸಾವಿರ ನಾಮಗಳು ಅನಂತ ಭಗವಂತನ ಹೆಸರುಗಳನ್ನು ಹೇಳುತ್ತೆ, ಬೃಹತಿ ಸಹಸ್ರವು ಅನಂತ ಭಗವದ್ ರೂಪಗಳನ್ನು ಕುರಿತು ಹೇಳುತ್ತೆ. ಅದರಿಂದ ಸಹಸ್ರ ಅಂದ್ರೆ ಸಹಸ್ರ ಅಂತ ಇಟ್ಟುಕೋಬೇಡಿ, ಅನಂತ ಅಂತ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅನಂತ ನಾಮ ವಚನೇತು ಅಶಕ್ತತ್ವಾತ್ ಸಹಸ್ರಕಂ ನಾಂ ಪೃಥಗಿದಂ ಪ್ರೋಕ್ತಂ ಅನಂತ ತನುವಾಚಕಂ. ಈ ವಿಶೇಷವಾಗಿ ಸಾವಿರ ನಾಮಗಳು ಹೇಗೆ ಯಾಕೆ ಹೇಳಿದ್ದಾರೆ ದೇವರದ್ದು ಅಂದ್ರೆ ಅನಂತ ನಾಮಗಳನ್ನ ಹೇಳಲಿಕ್ಕಾಗಲ್ಲ, ಅನಂತ ನಾಮಗಳು ಭಗವಂತನದ್ದು ಹೇಳಲಿಕ್ಕಾಗಲ್ಲ. ಆದರೆ ಆ ಅನಂತ ನಾಮಗಳು ಎಲ್ಲವೂ ಕೂಡ ಸಾವಿರ ನಾಮಗಳಲ್ಲಿ ಅಡಗಿ ಹೋಗಿವೆ. ಬಿಚ್ಚಿದರೆ ಅನಂತ ನಾಮ, ಕಟ್ಟಿದರೆ ಸಾವಿರ ನಾಮ, ಆ ತರ ಇದೆ.
ಅದನ್ನು ಹೇಳುತ್ತಾ ಇದ್ದಾರೆ. ಆದ್ದರಿಂದ ನಾಮನಾಂ ಪೃಥಗಿದಂ ಪ್ರೋಕ್ತಂ ಅನಂತ ತನುವಾಚಕಂ, ಈ ಸಾವಿರ ನಾಮಗಳೇ ಏನು ಮಾಡುತ್ತೆ ಅಂದ್ರೆ ಅನಂತವಾದ ತನು ಭಗವದ್ ರೂಪಗಳ ವಾಚಕವಾಗಿದೆ. ಆದ್ದರಿಂದ ಭಗವಂತನ ಅನಂತ ರೂಪಗಳನ್ನ ಸಹಸ್ರನಾಮ ಹೇಳುತ್ತಾ ಇದೆ. ಆ ಸಹಸ್ರನಾಮವನ್ನೇ ಬೃಹತಿ ಸಹಸ್ರವು ಹೇಳುತ್ತಾ ಇದೆ. ಇನ್ನ ವಿಷ್ಣೋ ಅನಂತ ರೂಪಾಣಾಂ ಉಕ್ತ್ಯಾ ಪಂಚಶತದ್ವಯೇ ಆಸೀತ್ ಸಹಸ್ರಮಿತ್ಯಾಖ್ಯ ಸಹಸ್ರಂ ಮುಖ್ಯತೋಮಿತಂ. ಇಲ್ಲಿ ಹೇಳ್ತಾ ಇದ್ದಾರೆ ವಿಷ್ಣೋ ಅನಂತ ರೂಪಾಣಾಂ ಉಕ್ತ್ಯಾ, ದೇವರ ವಿಶೇಷವಾಗಿ ಅನಂತ ರೂಪಗಳನ್ನು ಹೇಳಿದ್ದಾರೆ. ಆ ಅನಂತ ರೂಪಗಳನ್ನು ಎಲ್ಲಿ ಹೇಳಿದ್ದಾರೆ? ಪಂಚಶತದ್ವಯೇ ಉಕ್ತ್ಯಾ, ಪಂಚಶತ ಅಂದ್ರೆ 500, ಅದರ ದ್ವಯ ಅಂದ್ರೆ 1000, ಈ 1000ದಲ್ಲೇ ಹೇಳಿದ್ದಾರೆ. ಆದ್ದರಿಂದ ಆಸೀತ್ ಸಹಸ್ರಮಿತ್ಯಾಖ್ಯ ಸಹಸ್ರಂ ಮುಖ್ಯತಃ ಅಮಿತಂ, ಅಂದರೆ ದೇವರ ಅನಂತ ರೂಪಗಳಿವೆ, ಅನಂತ ರೂಪಗಳನ್ನ ಹೇಳಲಿಕ್ಕೆ 500 ಗುಂಪಲ್ಲಿ ಹೇಳಿದ್ದಾರೆ, 1000ದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಸಹಸ್ರ ಸಹಸ್ರ ಸಹಸ್ರನಾಮ ಅಥವಾ ಬೃಹತಿ ಸಹಸ್ರ ಅಂತ ಹೇಳಿದರೆ ಆ ಸಹಸ್ರ ಮುಖ್ಯತಃ ಅಮಿತಂ, ಅಮಿತ ಮಿತವಿಲ್ಲದ ಭಗವದ್ ರೂಪಗಳನ್ನ ಹೇಳುತ್ತಾ ಇದೆ. ಅಂದರೆ ಅರ್ಥ ನಾವು ಇಷ್ಟಕ್ಕೂ ಹೇಳಿದ್ದಿರಲ್ಲ, ತಲೆಯಲ್ಲಿ ಏನಂತ ಅನುಸಂಧಾನ ಮಾಡಬೇಕು ನಿತ್ಯದಲ್ಲಿ. ಅವಾಗ ನಿತ್ಯವೂ ಸಹಸ್ರನಾಮ ಪಾರಾಯಣ ಮಾಡುವವರು ಇರ್ತಾರೆ, ಸಹಸ್ರನಾಮಗಳನ್ನ ಪಾರಾಯಣ ಮಾಡುವವರು ಇದ್ದೇ ಮಾಡುತ್ತೇನೆ ಸಹಸ್ರನಾಮ. ಅವಾಗ ನಾನು 1000 ಹೆಸರುಗಳನ್ನ ಹೇಳಿದೆ ಅಂತ ಕಲ್ಪನೆ ಅಲ್ಲದೆ ಈ 1000 ನಾಮಗಳು ಅನಂತ ಭಗವದ್ ರೂಪದ ಹೆಸರುಗಳು ಅಂತ ಕೇಳಿಕೊಂಡು ಸಹಸ್ರನಾಮವನ್ನ ಹೇಳಿದರೆ ಅವರಿಗೆ ಅನಂತ ಭಗವದ್ ರಾಮವನ್ನ ಹೇಳಿದ ಫಲ ಬರುತ್ತೆ. ಬೃಹತಿ ಸಹಸ್ರವನ್ನ ಹೇಳುವಾಗಲೂ ಅನಂತ ಭಗವದ್ ರೂಪಗಳ ಹೆಸರುಗಳು ಅಂತ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಅದೇ ಫಲ ಅವರಿಗೆ ಬರ್ತಾ ಇದೆ. ಬ್ರಹ್ಮ ಯಾವತ್ ತಾವತೀವಾಗಿತಿ ವೇದ ಪ್ರಮಾಣತಃ ಸಹೈವ ಅನಂತ ರೂಪೇಸ್ತು ಸರಣೇನ ಸಹಸ್ರಕಂ. ದೇವರನ್ನ ಸಹಸ್ರ ಸಹಸ್ರ ಅಂತ ಕರೆದರು, ಬೃಹತಿ ಸಹಸ್ರ ರೂಪಗಳು, ಇದಕ್ಕೆ ಬೃಹತಿ ಸಹಸ್ರ ಅಂದರು. ಬೃಹತಿ ದೊಡ್ಡದಾದ, ಸಹಸ್ರ ಅಂತ ದೇವರಿಗೇನೆ ಹೆಸರು, ಬೃಹತಿ ಸಹಸ್ರದೊಳಗಿರುವ ದೇವರಿಗೆ ಬೃಹತಿ ಸಹಸ್ರ ಅಂತಲೇ ಹೆಸರು. ದೇವರಿಗೆ ಸಹಸ್ರ ಅಂತ ಯಾಕೆ ಹೆಸರು ಅಂದ್ರೆ ಸರತೀತಿ ಸರಣೇನ ಸಹಸ್ರಕಂ, ನಮ್ಮ ಜೊತೆಗೆ ಸದಾ ಓಡಾಡತಾ ಇರ್ತಾನೆ ಅನಂತ ರೂಪಗಳಿಂದ. ಆದ್ದರಿಂದ ಭಗವಂತನನ್ನ ಸಹಸ್ರ ಸಹಸ್ರ ಅಂದ್ರು. ಸಹೈವ ಅನಂತ ರೂಪೈಸ್ತು ಸರಣೇನ, ನಮ್ಮ ಜೊತೆಗೇನೆ ಅನಂತ ರೂಪಗಳಿಂದ ಓಡಾಡತಾ ಇರ್ತಾನೆ. ಆದ್ದರಿಂದ ಭಗವಂತನನ್ನ ಸಹಸ್ರಕ ಸಹಸ್ರಕ ಅಂತ ಕರೀತಾನೆ. ನಾಮ್ನ ಸಹಸ್ರತೇರೇವ ರೂಪಾಣಾಂ ವಾ ಸಹಸ್ರತ ಬೃಹತಿ ಸಹಸ್ರಂ ಚೈತಸ್ಮಾತ್ ರೂಪ ಅನಂತ ಅಭಿಧಾಯಕಂ. ಅಲ್ಲಿ ಹೇಳುತ್ತಾರೆ ಭಗವಂತ ಆತನ ರೂಪಗಳೆಂಥವು ಅಂದ್ರೆ ನಾಮ್ನ ಸಹಸ್ರತೇ ರೂಪಾಣಾಂ ವಾ ಸಹಸ್ರತ. ಆ ಭಗವಂತನ ರೂಪಗಳೆಷ್ಟು? ಸಹಸ್ರ. ಭಗವಂತನ ರೂಪಗಳು ಸಹಸ್ರ ಅನಂತ, ಅವನಿಗೆ ಹೆಸರು ಸಹಸ್ರ. ಯಾಕೆ? ಎಲ್ಲಾ ರೂಪಗಳಿಂದ ಕೂಡಿಕೊಂಡು ತಿರುಗ್ತಾ ಇರ್ತಾನ, ಆದ್ದರಿಂದ ನಮ್ಮ ಜೊತೆಗೆ ಅವನನ್ನ ಸಹಸ್ರ ಅಂದ್ರು. ಅಥವಾ ನಾಮಗಳ ಜೊತೆಗೆ ರೂಪಗಳು ಓಡಾಡತಾ ಇರುತ್ತಾದ್ದರಿಂದ ರೂಪಗಳಿಗೆ ಸಹಸ್ರ ಅಂತ ಹೆಸರು. ಇನ್ನ ಅಂದರೆ ದೇವರ ಹೆಸರಲ್ಲಿ ಬರುತ್ತೋ ಅಲ್ಲಿ ನಾಮ ಬಂದೇ ಇರಬೇಕು, ನಾಮ ಎಲ್ಲಿರುತ್ತೋ ಅಲ್ಲಿ ರೂಪ ಬಂದೇ ಇರಬೇಕು. ರಾಮ ಇದ್ದಲ್ಲಿ ರೂಪ, ರೂಪ ಇದ್ದಲ್ಲಿ ನಾಮ ಬಂದೇ ಬರಬೇಕು ನಂತರ. ಆದ್ದರಿಂದ ಈ ಬೃಹತಿ ಸಹಸ್ರ
ರೂಪ ಅನಂತ ಅಭಿಧಾಯಕ ಅಂದರೆ ಅನಂತ ರೂಪಗಳನ್ನ ಹೇಳುವಂತದ್ದಾಗಿದೆ ಈ ಬೃಹತಿ ಸಹಸ್ರ. ನಂತರ ಪೃಥಕ್ ಪೃಥಗ್ಧಿ ನಾಮಾರ್ಥಾಃ ರುಚಯೇತಾಃ ಪ್ರಕೀರ್ತಿತಾಃ. ಈ ಸಾವಿರ ರೂಪಗಳು ಬೇರೆ ಬೇರೆ ಬೇರೆಯಾಗಿ ದೇವರ ಬೇರೆ ಬೇರೆ ಹೆಸರುಗಳನ್ನ ಹೇಳಲಿಕ್ಕೆ ಹೊರಟಿವೆ. ಇನ್ನ ಸರ್ವನಾಮಾತ್ಮಕಂ ತಸ್ಮಾತ್ ಋಕ್ ಸಹಸ್ರಮಿದಂ ಹರೇ ಸರ್ವ ರೂಪಾಣ್ಯತೋ ವಿಷ್ಣೋ ಸಂಸ್ತಾನಿ ಅಮುನೈವದಿ. ಈ ಸಾವಿರ ರೂಪ ಸಹಸ್ರ ರುಕ್ಕುಗಳೇನಿವೆ, ಈ ಹರೇ ಸರ್ವನಾಮಾತ್ಮಕಂ ತಸ್ಮಾತ್, ಈ ಸಾವಿರ ರುಕ್ಕುಗಳು ದೇವರ ಅನಂತ ನಾಮಗಳು ಆ ಸಾವಿರ ರುಕ್ಕುಗಳಲ್ಲಿ ಸೇರಿವೆ. ಸಾವಿರ ರುಕ್ಕುಗಳನ್ನು ಯಾರು ಹೇಳುತ್ತಾರೋ ದೇವರ ಅನಂತ ನಾಮಗಳನ್ನು ಹೇಳುತ್ತಾರೆ. ಅಷ್ಟೇ ಅಲ್ಲ, ದೇವರ ಅನಂತ ನಾಮಗಳನ್ನು ಯಾರು ಹೇಳುತ್ತಾರೋ ಅನಂತ ರೂಪಗಳ ಸ್ತೋತ್ರ ಮಾಡಿದಂತಾಗುತ್ತೆ. ಅದಕ್ಕೆ ದೇವರ ಅನಂತ ರೂಪಗಳಿವೆ, ಅನಂತ ರೂಪಗಳಿಗೆ ಅನಂತ ಸ್ತೋತ್ರ ಮಾಡಬೇಕು. ಒಂದೊಂದಕ್ಕೂ ಸ್ತೋತ್ರ ಮಾಡಿದ್ರೆ ಸ್ತೋತ್ರಗಳೆಷ್ಟಾಯಿತು? ಅನಂತ. ಅನಂತ ಮಾಡಲಿಕ್ಕಾಗಲ್ಲವಾ? ಸಹಸ್ರ ರುಕ್ಕುಗಳನ್ನಾದ್ರೂ ಹೇಳಿ, ಅವಾಗ ಅನಂತ ರೂಪದ ಅನಂತ ಸ್ತೋತ್ರ ಮಾಡಿದಂತಾಗುತ್ತೆ. ಆಗಿಲ್ಲವಾ? ಸಾವಿರ ನಾಮಗಳನ್ನಾದ್ರೂ ಹೇಳಿ, ಹೇಳಿದರೆ ಅನಂತ ರೂಪಗಳ ಅನಂತ ನಾಮಗಳು ಸ್ತೋತ್ರಗಳು ಹೇಳಿದಂತೆ ಆಗುತ್ತೆ ಅಂತ ಬೃಹತೀ ಸಹಸ್ರದ ವಿಶೇಷ ಫಲವನ್ನ ಲಾಭವನ್ನ ಹೇಳ್ತಾ ಬರ್ತಾ ಇದ್ದಾರೆ. ರಾಮ ಬೇರೆ ಅಲ್ಲ, ರೂಪ ಬೇರೆ ಅಲ್ಲ, ನಾಮ ರೂಪವನ್ನ ಹೇಳುತ್ತೆ. ರೂಪ ನಾಮದಿಂದ ಹೇಳಲ್ಪಡುತ್ತೆ. ಅದಕ್ಕೆ ಭೇದ ಇಲ್ಲದಿದ್ರೂ ಭೇದ ವ್ಯವಹಾರ ಇರುತ್ತೆ. ಭೇದ ಇಲ್ಲದಿದ್ರೂ ಭೇದ ವ್ಯವಹಾರ ಇರುತ್ತೆ. ಅದಕ್ಕೆ ವಿಶೇಷ ಅಂತ ಒಂದು ಕಾರಣ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಏತಾವತಿ ಸಂಖ್ಯಾ ದಶ ದಶತಃ ತಚ್ಛತಂ ದಶಶತಾನಿ ತತ್ಸಹಸ್ರಂ ತತ್ಸರ್ವಂ. ಇಲ್ಲಿ ಹೇಳ್ತಾ ಇದ್ದಾರೆ ಬೃಹತಿ ಸಹಸ್ರ ಅಥವಾ ಸಾಮ ಇವೇನಿವೆ, ಮತ್ಸ್ಯಾದಿ ನಾಮ ವ್ಯಾಖ್ಯಾನ ರೂಪಂ. ಮತ್ಸ್ಯ ಮೊದಲಾದ ಅನಂತ ರೂಪಗಳ ವ್ಯಾಖ್ಯಾನ ರೂಪವಾಗಿದೆ ಈ ಬೃಹತಿ ಸಹಸ್ರ. ಬೃಹತಿ ಸಹಸ್ರವನ್ನ ಯಾವುದು ಅಂದರೆ ಬರೇ ಸಾವಿರ ಅಂತಿಟ್ಟುಕೋಬೇಡಿ, ಮತ್ಸ್ಯಾದಿ ಅನಂತ ರೂಪಗಳೇನಿವೆ ಅವುಗಳ ವ್ಯಾಖ್ಯಾನವಾಗಿವೆ ಅದನ್ನ ಹೇಳ್ತಾ ಬರ್ತಾರೆ ಆಚಾರ್ಯರು. ಮತ್ಸ್ಯ ಕೂರ್ಮ ಕ್ರೋಡ ಸಿಂಹ ವಟು ಭಾರ್ಗವ ರಾಘವಾಹ ಕೃಷ್ಣ ಬುದ್ಧೌ ಚ ಕಲ್ಕೀತಿ ರೂಪಾಣಾಂ ದಶಕಂ ಹರೇ. ದೇವರ ಹತ್ತು ರೂಪಗಳು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಘವ ಕೃಷ್ಣ ಬುದ್ಧ ಕಲ್ಕಿ ಅಂತ ರೂಪಗಳು ಹತ್ತು. ಪಂಚಭೇದ ವಿಭಿನ್ನೇನ ಹಿ ಋಕ್ ಸಹಸ್ರೇಣ ಶಂಸ್ಯತೆ. ಈ ಹತ್ತು ರೂಪಗಳಿವೆಯಲ್ಲ, ಹತ್ತು ರೂಪಗಳು ಕೂಡ ಒಂದೊಂದು ಐದೈದೈದೈದು ರೂಪಗಳಾಗಿ ಬಿಟ್ಟೋಗ್ತಾ ಬರುತ್ತೆ. ಮತ್ಸ್ಯ ಮತ್ಸ್ಯದಲ್ಲಿ ಐದು, ಹಾಗಾದ್ರೆ ಎಷ್ಟಾಯಿತು? ಹತ್ತು ಐವತ್ತಾಯಿ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಭಗವದ್ ರೂಪಗಳು ವಿಶೇಷವಾಗಿ ಹತ್ತಿವೆಯಲ್ಲ, ದಶ ದಶತಃ ತಚ್ಛತಂ ದಶಶತಾನಿ ಅದನ್ನ ಹೇಳ್ತಾ ಬರ್ತಾ ಇದ್ದಾರೆ. ರೂಪಾಣಾಂ ಪಂಚಕಂ ಪೂರ್ವಂ ಅಪರಂ ಪಂಚಕಂ ಹರೇ ಪ್ರಸ್ತಾವಾದ್ಯೈ ಆ ನಿಧನೈ ಸ್ತೂಯತೆ ಸಾಮಭಕ್ತಿ.
ಈ ಹತ್ತು ರೂಪಗಳು ಐದಾಚೆ ಐದೀಚೆ ಇದೆ, ಪೂರ್ವಂ ಅಪರಂ ಪಂಚಕಂ. ಇವೆಲ್ಲ ಪ್ರಸ್ತಾವ, ಅಹಿಂಕಾರ, ಉದ್ಗೀತ, ಆ ನಿಧನೈಹಿ ನಿಧನ ಪರ್ಯಂತ ಇರತಕ್ಕಂಥ ಸಾಮದ ಅಂದ್ರೆ ಉಕ್ತಿಗಳಿಂದ, ಸಾಮ ಭಕ್ತಿಗಳು, ಭಕ್ತಿ ಅಂದ್ರೆ ಪಂಕ್ತಿಗಳು, ಅದರಿಂದ ಸ್ತೂಯತೆ. ತಾಣಿ ರೂಪಾಣ್ಯಸ್ಯ ದಶ ಸರ್ವ ರೂಪಾತ್ಮಕಾನಿ ಚ. ಈ ಹತ್ತು ರೂಪಗಳೇ ಎಲ್ಲಾ ರೂಪಗಳಿಂದ ಕೂಡಿಕೊಂಡಿವೆ. ಹತ್ತು ಭಗವದ್ ರೂಪಗಳೇ ಅನಂತ ಭಗವದ್ ರೂಪಗಳಿಗೆ ಆಶ್ರಯವಾಗಿವೆ. ನಂತರ ದಶನಾಮಾನಿ ಚಾಶ್ಚೈವ ಸರ್ವ ರೂಪಾಭಿಧಾನ್ಯತಿ. ಕೊನೆಗೆ ಸಾವಿರವನ್ನ ಹತ್ತಕ್ಕೆ ತರ್ತಾ ಇದೆ. ಸಹಸ್ರನಾಮ ಹೇಳಲಿಕ್ಕಾಗಿಲ್ಲ, ಹತ್ತಾದರೂ ಹೇಳಿ, ಹತ್ತಾದರೂ ಹೇಳಿ. ಆ ಹತ್ತು ರೂಪಗಳನ್ನೇ ಈ ಬೃಹತಿ ಸಹಸ್ರದಲ್ಲಿರ್ತಕ್ಕಂಥ ಎಲ್ಲ ರೂಪಗಳು ಹೇಳುತ್ತಾ ಇವೆ. ಅಷ್ಟೇ ಅಲ್ಲ, ಆ ದಶನಾಮಾನಿ ಜಾಸ್ತಿ ಇವ, ಹತ್ತು ನಾಮಗಳಲ್ಲೇ ಎಲ್ಲಾ ರೂಪಗಳ ಸ್ತೋತ್ರವೂ ಕೂಡಿದೆ. ಹತ್ತು ನಾಮಗಳನ್ನ ಹೇಳುವಾಗ ತಲೆಯಲ್ಲಿ ಇರಬೇಕಷ್ಟೆ. ಹತ್ತು ನಾಮಗಳು ಹೇಳುವಾಗ ಈ ಹತ್ತು ನಾಮಗಳು ಅನಂತ ನಾಮಗಳ ಸ್ತೋತ್ರ ಅಂತ ತಲೆಯಲ್ಲಿರಬೇಕು. ಇನ್ನ ಪಂಚತಂ ಸಾಮಭಕ್ತೀನಾಂ ಋಕ್ ಸಹಸ್ರಂ ಚ ತದ್ವಯಂ ಸ್ಥಾವಕಂ ಸರ್ವರೂಪಾಣಾಂ ಅತಏವ ರಮಾಪತೇ. ಅದಕ್ಕೆ ಹೇಳ್ತಾ ಇದ್ದಾರೆ ಪಂಚತಂ ತದ್ವಯಂ ಅಂದರೆ ಐದು, ಐದರದ್ದು ಎರಡು, ಐದಾಚೆ ಐದೀಚೆ ಭಗವದ್ ರೂಪಗಳು. ಹಾ, ಇಂಥ ಐದೈದು ರೂಪಗಳೇನಿವೆ ಇವೆಲ್ಲವೂ ಕೂಡ ಋಕ್ ಸಹಸ್ರಂ, ಈ ಸಾವಿರ ರೂಪಗಳಿವೆ. ಆ ಸಾವಿರ ರೂಪಗಳು ಎಂಥವಿವೆ ಅಂದರೆ ಪಂಚಕಂ ಸಾಮಭಕ್ತೀನಾಂ ಋಕ್ ಸಹಸ್ರಂ ತದ್ವಯಂ ಸ್ಥಾವಕಂ ಸರ್ವರೂಪಾಣಾಂ. ಅಂದರೆ ಈ ಸಹಸ್ರ ರುಕ್ಕುಗಳೇನಿವೆ, ಈ ರುಕ್ಕುಗಳೆಲ್ಲವೂ ಕೂಡ ಒಂದೊಂದು ರುಕ್ಕನ್ನ ಹತ್ತತ್ತು ರೀತಿಯಾದ ಸಾಮಗಾನ ರೀತಿಯಲ್ಲಿ ಹೇಳಬಹುದು ಭಗವಂತನದ್ದು. ಆ ರೀತಿಯಲ್ಲಿ ಅನಂತ ರೂಪಗಳ ಸ್ತೋತ್ರವಾಗಿದೆ ಬೃಹತಿ ಸಹಸ್ರ, ಅನಂತ ರೂಪಗಳ ಸ್ತೋತ್ರವಾಗಿದೆ ದಶನಾಮ. ಹಾಗೆ ಅಥವಾ ಒಂದು ನಾಮ ಹೇಳಿದರು ಅನಂತ ನಾಮಗಳನ್ನ ಹೇಳಿದ ಫಲ ಬರುತ್ತೆ. ಕೊನೆಗೆಲ್ಲ ಹೇಳ್ತಾರೆ. ಆದರೆ ನಮ್ಮಲ್ಲಿ ಏನು ಅಂದ್ರೆ ಜ್ಞಾನಕ್ಕೆ ದಾರಿದ್ರೆ ಇಲ್ಲ, ಜ್ಞಾನಕ್ಕೆ ಬೇಕಾದಷ್ಟು ಜ್ಞಾನ ಇದೆ, ಅನುಷ್ಠಾನ ದಾರಿದ್ರೆ ಇಲ್ಲ. ಅನುಷ್ಠಾನ ಮಾಡುವ ಕಾಲಕ್ಕೆ ಏನು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ದೇವರ ನಾಮಗಳು ಉಚ್ಚಾರ ಮಾಡದೇನೆ ಇರ್ತೀವ, ಮಾಡುತ್ತೀವಿ. ಆ ಮಾಡುವ ಕಾಲಕ್ಕೆ ಈ ಅನುಸಂಧಾನ ಆವ ಆಗಿರಲ್ಲ, ಆವಾಗ ಇರುತ್ತೋ ಇಲ್ಲ ಗೊತ್ತಿಲ್ಲ, ಇರುತ್ತ. ನಾನಿವತ್ತು ರಾಮ ಕೃಷ್ಣ ಏನನ್ನು ಹೇಳ್ತಾ ಇದ್ವಿ, ಮಂತ್ರ ಜಪ ಮಾಡ್ತೀವಿ, ಕೃಷ್ಣ ಮಂತ್ರ ಜಪ ಮಾಡ್ತೀವಿ, ನಾರಾಯಣ ಮಂತ್ರ ಜಪ ಮಾಡ್ತೀವಿ, ಗಾಯತ್ರಿ ಮಂತ್ರ ಜಪ ಮಾಡ್ತೀವಿ. ಆ ಮಾಡುವ ಕಾಲಕ್ಕೆ ಒಂದೊಂದು ಅನಂತ ರೂಪಗಳನ್ನು ಹೇಳ್ತಾ ಇದೆ, ಅನಂತ ರೂಪಗಳ ಸ್ತೋತ್ರ ಅಂತ ತಲೆಗೆ ಬಂತ ಬರಲ್ಲ. ಗೊತ್ತಿರುತ್ತೆ, ಗೊತ್ತಿರೋದು ಬೇರೆ, ಆ ಸಮಯಕ್ಕೆ ತಲೆಗೆ ಬಂದು ಆ ರೀತಿ ಅನುಷ್ಠಾನ ಮಾಡೋದು ಬೇರೆ ಅಂತ ಆಗುತ್ತೆ. ಹೌದಲ್ವ? ಬಂದಿದೆಯಾ, ದಿನ ಬರ್ತಾ ಇದೆಯಾ, ತಲೆಗೆ ಆಲೋಚನೆ ಬರಲ್ಲ. ಪ್ರವಚನ ಕಾಲಕ್ಕೆ ತಟ್ಟ ನೆನಪು, ಹೌದು 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 ಅಂತ ನೆನಪಾಗುತ್ತೆ. ಹೌದು ಅಂತ ಅನ್ಸುತ್ತೆ, ಯಾಕೆ ಕೇಳಿರ್ತೀವಿ, ಆ ಟೈಮಿಗೆ ನೆನಪಾಗಲ್ಲ. ಅವಾಗ ಮತ್ತು ಕೇಳಿದ್ರು, ಎದ್ದು ಕೇಳಿದ್ರು ಆ ಟೈಮಿಗೆ ನೆನಪಾಗದೆ ಹೋಗೋದಕ್ಕೆ ಕಾರಣವೇನು? ಕೇಳಲಿಕ್ಕೆ ಬೇಕಾದ ಪುಣ್ಯ ಇದೆ, ನೆನಪು ಬರಲಿಕ್ಕೆ ಬೇಕಾದ ಪುಣ್ಯ ಇಲ್ಲ, ಪಾಪ ಅಡ್ಡಿ ಕೂತಿದೆ, ಆದ್ದರಿಂದ ಬರ್ತಾ ಇಲ್ಲ. ಅದು ಬರಬೇಕಾದ್ರೆ ಏನು ಮಾಡಬೇಕು? ಈ ನಾಮಗಳನ್ನೇ ಹೇಳ್ತಾ 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 ಹೋದಾಗ ಆ ಪಾಪ ಕತ್ತರಿಸಿ ಹೋಗ್ತಾ 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 ಆ ಬೆಲೆ ನಮಗೆ, ಆ ಸಮಯಕ್ಕೆ ಆ ವಸ್ತುವಿನ ಬೆಲೆ ಗೊತ್ತಾಗಬೇಕು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ದಶೇತಿ ಸರ್ವನಾಮೈ ತತ್ ಪ್ರತಿತಂ ಮುಖ್ಯತಃ ಶ್ರುತೌ
ಶಂ ರೂಪಂ ಭಗವಂತಂ ಯದ್ ದದ್ಯಾತ್ ವ್ಯಕ್ತ್ಯ ಸಮಸ್ತಶಃ ದಶೇತಿ ಅಮಿತ ನಾಮ್ನಾಂ ತದಾಖ್ಯಾ ರೂಪೇಷು ಶಂ ದದೇ ದಶ ಅಂದ್ರು ದ ಶ ಅಂತ ಎರಡು ಅಲ್ಲ ಹೇಳ್ತಾರೆ ಶಂ ರೂಪಂ ಭಗವಂತಂ ಮಂಗಳಕರವಾದ ಭಗವಂತನ ರೂಪವನ್ನ ದ ಅಂದ್ರೆ ದದ್ಯಾತ್ ಕೊಡುತ್ತಾದ್ದರಿಂದ ದಶ ದಶ ಅಂತ ಅರ್ಥ ಅಂದರೆ ಅರ್ಥ ಏನು ಭಗವಂತನ ಅನಂತ ರೂಪಗಳನ್ನು ತೋರಿಸಿಕೊಡೋದೇ ಈ ದಶ ಅದಕ್ಕೆ ಶಾಸ್ತ್ರದಲ್ಲಿ ದಶಶಬ್ದ ಏನು ಹೇಳುತ್ತೆ ಅಂದರೆ ಅನಂತವಾಚಿ ಅಂತ ಹೇಳ್ತಾರೆ ದಶೇತಿ ಅಮಿತ ನಾಮ್ನಾಂ ತದಾಖ್ಯ ರೂಪೇಶು ಶಂದ ದೇಹೆ ದಶ ಅಂಬುದು ಯಾವುದಕ್ಕೆ ವ್ಯಾಖ್ಯಾನ ಅಂದ್ರೆ ಅಮಿತ ಅಂತ ಅರ್ಥ ಅಮಿತ ನಾಮಗಳ ಅರ್ಥ ದಶ ಅಂತ ಇನ್ನ ಸರ್ವ ನಾಮಾರ್ಥ ವಚನಾತ್ ಪಂಚಕದ್ವಿತಯಸ್ಯ ಚ ಅಭೂತ ದಶೇತಿ ವೈ ನಾಮ ತಸ್ಮಾದೇತತ್ ದಶಾಖಿಲಂ ಅದಕ್ಕೆ ಹೇಳುತ್ತಾ ಇದ್ದಾರೆ ಸರ್ವ ನಾಮಾರ್ಥ ವಚನಾತ್ ಎಲ್ಲ ನಾಮಗಳು ಅರ್ಥಗಳು ಈ ಶಬ್ದದಲ್ಲಿ ಬಂದಿದೆ ಎಂತದ್ದು ಪಂಚಕದ್ವಿತಯಸ್ಯ ಚ ಐದರ ಎರಡು ಗುಂಪು ಐದೈದಿದೆಯಲ್ಲ ಇದು ಎಲ್ಲಾ ನಾಮ ಅರ್ಥಗಳನ್ನ ಹೇಳುತ್ತೆ ಆದ್ದರಿಂದ ದಶ ದಶ ಅಂತ ಅದು ದಶ ಅಂದ್ರೆ ಅಖಿಲಂ ದಶ ದಶನಾಮ ಅಂದ್ರೆ ಅಖಿಲ ನಾಮಗಳಿವೆ ಅಂತರ್ಥ ನಂತರ ದಶೈವ ಮೂಲ ಸಂಖ್ಯಾ ಚ ತದ್ವಿಭೇದಾಹ ಶತಾದಯ ಅದಕ್ಕೆ ದಶ ಅಂದ್ರೆ ಏನು ಒಂದು ಹತ್ತು ಎಂಬುದು ಮೂಲ ಸಂಖ್ಯೆ ಅದಕ್ಕೆ ಹತ್ತು ಹತ್ತು ಹಾಕಿದ್ರೆ ನೂರು ಅದಕ್ಕೆ ಆ ಪ್ರಕಾರ ಹೋದ್ರೆ ನೂರು ಸಾವಿರ ಹಾಗೆ ಹೊಟ್ಟ ಹೋಗ್ತದೆ ಹತ್ತರಿಂದಲೇ ಬಂದಿರತಕ್ಕಂತಹದ್ದು ಈ ಸಂಖ್ಯೆಗಳೆಲ್ಲ ಇನ್ನ ಋಕ್ ಸಹಸ್ರಮಿದಂ ತಸ್ಮಾತ್ ಅನಂತ ಗುಣಮಚ್ಯುತಂ ಅನಂತ ಶಕ್ತಿಂ ಅಮಿತ ರೂಪ ನಾಮಾನಮೇವ ಚ ವಕ್ತಿ ಋಕ್ ಸಹಸ್ರಮಿದಂ ಈ ಬೃಹತಿ ಸಹಸ್ರ ನೂರು ಸಾವಿರ ಋಕ್ಕುಗಳು ಏನು ಹೇಳುತ್ತೆ ಅಂದ್ರೆ ಅನಂತ ಗುಣಮಚ್ಯುತಂ ವಕ್ತಿ ಅನಂತ ಗುಣದಿಂದ ಇರತಕ್ಕ ಭಗವಂತನ ಸ್ತೋತ್ರ ಅಂದ್ರೆ ಅನಂತ ಗುಣಗಳ ಸ್ತೋತ್ರ ಅನಂತ ಶಕ್ತಿಯ ಸ್ತೋತ್ರ ಅಮಿತ ರೂಪಗಳ ಸ್ತೋತ್ರವನ್ನು ಹೇಳುತ್ತೆ ಅಂದ್ರೆ ಈ ಸ್ತೋತ್ರ ಏನು ಮಾಡುತ್ತೆ ದೇವರ ಅನಂತ ಗುಣಗಳನ್ನ ಹೇಳುತ್ತೆ ಅನಂತ ಶಕ್ತಿಯನ್ನು ಹೇಳುತ್ತೆ ಅಮಿತ ರೂಪಗಳನ್ನು ಹೇಳುತ್ತೆ ಅಂತ ತಿಳ್ಕೊಂಡು ಯಾರಾದರೆ ಬೃಹತಿ ಸಹಸ್ರ ಅಥವಾ ಸಹಸ್ರ ನಾಮ ಧಾತು ನಾಮ ಇವೆಲ್ಲ ಹೇಳುತ್ತಾ ಹೋಗ್ತಾರೆ ಅವರು ಅನಂತ ನಾಮ ರೂಪ ಗುಣ ಶಕ್ತಿಗಳ ಸ್ತೋತ್ರ ಮಾಡಿದಂತ ಆಗುತ್ತೆ ಆದರೆ ಸ್ತೋತ್ರ ಮಾಡುವಾಗ ಈ ಅನುಸಂಧಾನ ತಲೆಯಲ್ಲಿರಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ ಅಲ್ಲಿ ಇರೋ ರೂಪಗಳು ಲೆಕ್ಕಕ್ಕಿರುವುದು ಅಷ್ಟೇ ಅದರೊಳಗೆ ಒಳಗೆ 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 ಹೋಗ್ತಾನಂತ ಅಲ್ತಾನಂತ ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ ಛಂದಸ್ತ್ರಯಂ ಚಾತ್ರ ಶುಚಾಶೀತಿ ತ್ರಯಾತ್ಮಕಂ ಅಶನಾದಿ ತ್ರಿಕಂ ತಚ್ಚ ಭೂತ್ವಾ ವಿಷ್ಣು ಉಪೈತಿ ಚ ಇಲ್ಲಿ ಹೇಳತಾ ಇದ್ದಾರೆ ಛಂದಸ್ತ್ರಯಂ ಮೂರು ಛಂದಸ್ಸುಗಳಿವೆ ಆ ಮೂರು ಛಂದಸ್ಸುಗಳಿಂದ ಈ ಬೃಹತಿ ಸಹಸ್ರ ಋಕ್ಕಿನಲ್ಲಿ ಮೂರು ಭಾಗಗಳು ಬಂದಿವೆ ತ್ರಿಚ ಅಶೀತಿ ತ್ರಿಚ ಅಶೀತಿ ತ್ರಿಚ ಅಂದ್ರೆ ಮೂರು ಋಕ್ಕುಗಳ ಗುಂಪು ತ್ರಿಚ ಅದು ಅಶೀತಿ ಎಂಬತ್ತು ಅಂದ್ರೆ ಇನ್ನೂರ ನಲವತ್ತಾಗುತ್ತೆ ಇನ್ನೂರ ನಲವತ್ತರ ಗುಂಪು ಮೂರು ಆಗಿದೆ ಇನ್ನೂರ ನಲವತ್ತು ಇನ್ನೂರ ನಲವತ್ತು ಇನ್ನೂರ ನಲವತ್ತು ಅಂದ್ರೆ ಏಳ್ನೂರ ಇಪ್ಪತ್ತು ರುಕ್ಕುಗಳಿವೆ ಅವೆಲ್ಲ ಮೂರು ಛಂದಸ್ಸುಗಳಿಂದ ಬರುತ್ತಾ ಇದೆ ಅದು ಅಶನಾದಿ ತ್ರಿಕಂ ತಚ್ಚ ಭೂತ್ವಾ ವಿಷ್ಣು ಉಪೈತಿ ಚ ಈ ವಿಶೇಷವಾಗಿರತಕ್ಕಂಥ ಮೂರು ತ್ರಿಚಾಶೀತಿಗಳು
ಅದು ಹೇಳುತ್ತಾ ಇದ್ದಾರೆ. ಯದುಕ್ತಂ ಬೃಹತಿ ಸಹಸ್ರಸ್ಯ ಅನಂತ ರೂಪ ಗುಣಾದಿ ವಿಶಿಷ್ಟ ಭಗವದ್ ವಾಚಿತ್ವಂ ತತ್ರ ಕಿಂ ಪ್ರಮಾಣಂ. ಈ ಬೃಹತಿ ಸಹಸ್ರ ಅನಂತ ರೂಪ ಗುಣಗಳನ್ನ ಭಗವಂತನದ್ದು ಹೇಳುತ್ತೆ ಅಂತಿರಲ್ಲ, ಏನು ಪ್ರಮಾಣ? ಇತ್ಯತಃ ತಸ್ಯ ಅತಿಶಯೇನ ಭಗವತ್ ತರ್ಪಕತ್ವ ಯುಕ್ತಿ ಪ್ರಮಾಣಂ. ಈ ಒಂದು ರುಕ್ಕುಗಳನ್ನ ಹೇಳಿದರೆ ಅದು ಅತಿಶಯವಾಗಿ ಭಗವಂತನಿಗೆ ತೃಪ್ತಿ ಕೊಡುತ್ತೆ ಎಂಬ ಮಾತೇ ಪ್ರಮಾಣ. ಯತ್ ಯಸ್ಯ ಅತಿಶಯೇನ ಸ್ಥಾವಕಂ ತತ್ ತಸ್ಯ ಅತಿಶಯೇನ ತರ್ಪಕಮಿತಿ ವ್ಯಾಪ್ತೇ. ಯಾವುದು ಯಾರನ್ನ ಅತಿಶಯವಾಗಿ ಸ್ತೋತ್ರ ಮಾಡುತ್ತೋ ಅದು ಅವರಿಗೆ ಅತಿಶಯವಾಗಿ ತೃಪ್ತಿಯನ್ನು ಕೊಡುತ್ತೆ. ಇಂಥ ವ್ಯಾಪ್ತಿ ಇರೋದರಿಂದ ಅನ್ನಂ ಅಶೀತಯೋ ಅನ್ನೇನ ಹೀದಂ ಸರ್ವಮಶ್ನುತೆ ಅಂತ ವೇದ ಅದರಲ್ಲಿ ಹೇಳಿದೆ. ಇತ್ಯುಕ್ತಂ ಅಶೀತಿ ನಾಮ ನಾಮನ್ ಅಶೀತೀನಾಂ ಅನ್ನತ್ವಂ ಸ್ಮರಣಾಯ ಪುನರುಚ್ಯತೆ ತಾನಿ ತ್ರೀಣಿ ಛಂದಾಂಸಿ ಭವಂತೀತಿ. ಅದನ್ನು ಹೇಳ್ತಾ ಇದ್ದಾರೆ. ಮೂರು ಛಂದಸ್ಸುಗಳು ಬರುತ್ತೆ. ಏನದು ಅಂದ್ರೆ ತಾನಿ ತ್ರೀಣಿ ತೃಚಾಶೀತಿ ತ್ರಯಾತ್ಮಕಂ ತಚ್ಛಸ್ತ್ರಂ ತಾನಿ ತ್ರೀಣಿ ಛಂದಾಂಸಿ. ಮೂರು ಛಂದಸ್ಸುಗಳು ಯಾವುದು? ಗಾಯತ್ರಿ ಬೃಹತಿ ಉಷ್ಣಿಕಿತಿ ಛಂದಾಂಸಿ ಭವಂತಿ. ಗಾಯತ್ರಿ ಛಂದಸ್ಸು, ಉಷ್ಣಿಕ್ ಛಂದಸ್ಸು, ಬೃಹತಿ ಛಂದಸ್ಸು ಅಂತ. ಅದು ಹೇಳುತ್ತಾರೆ ಛಂದಸ್ತಯಬದ್ಧಂ ಭವತಿ. ಈ ಮೂರು ತ್ರಿಚಾಶೀತಿಗಳು, ತ್ರಿಚಾಶೀತಿ ಅಂದ್ರೆ 240 ಗುಂಪು ಮೂರು ಛಂದಸ್ಸಿನಿಂದ ಬದ್ಧವಾಗುತ್ತೆ ಅಂತ ಹೇಳುತ್ತಾರೆ. ಛಂದಸ್ತ್ರಯಂ ಅಂತ ಹರಕ್ಕೆ ಹೇಳ್ತಾರೆ. ಅಸ್ತು ತೃಚಾಶೀಷಿ ತ್ರಯಸ್ಸ ಕ್ರಮೇಣ ಗಾಯತ್ರಾದಿ ಛಂದೋಬದ್ಧತ್ವಂ ತತಶ್ಚ ಕಿಂ. ಸರಿ ಇರಲಿ, ಈ ಮೂರರ ಗುಂಪು ಆ ಮೂರು ಛಂದಸ್ಸಿಂದ ಕೂಡಿವೆ ಅಂತ ಹೇಳಿದ್ರಿ, ಅದರಿಂದ ಏನು ಅಂದ್ರೆ ಹೇಳ್ತಾ ಇದ್ದಾರೆ ತ್ರೇಧ ಅಂತ ಹೇಳ್ತಾ ಇದ್ದಾರೆ. ಏನು ತ್ರೇಧ ಅಂದ್ರೆ ಹೇಳ್ತಾ ಇದ್ದಾರೆ, ಇದಂ ತೃಚಾಶೀತಿ ತ್ರಯಂ ವಿಷ್ಣೋರನ್ನಂ. ಈ ಮೂರು ತೃಚಾಶೀತಿಗಳು ದೇವರಿಗೆ ಅನ್ನವಾಗಿದೆ. ಕಥಂ ತಚ್ಚ ಏತೈಹಿ ಗಾಯತ್ರಿ ಬೃಹತಿ ಉಷ್ಣಿಕ್ ಲಕ್ಷಣ ಛಂದೋಬದ್ಧೈಹಿ ಸ್ವಭಾಗೈಹಿ ಕ್ರಮೇಣ ಅಶನಂ ಅಶ್ಯಂ ಪಾನಂ ಪೇಯಂ ಖಾದಃ ಖಾದ್ಯಂ ಇತಿ ತ್ರೇಧಾ ವಿಹಿತಂ ಸತ್ ತದ್ ಬ್ರಹ್ಮ ಆಪ್ನೋತಿ. ಈ ಗಾಯತ್ರಿ ಬೃಹತಿ ಉಷ್ಣಿಕ್ ಅಂತ ಛಂದಸ್ಸಿನಿಂದ ಬದ್ಧವಾದ 240 ಗುಂಪು ಅದೇನು ಮಾಡುತ್ತೆ ಅಂದ್ರೆ ಕ್ರಮವಾಗಿ ಹೇಳ್ತಾ ಇದ್ದಾರೆ. ಕ್ರಮೇಣ ಅಶನಂ ಅಶ್ಯಂ ಪಾನಂ ಪೇಯಂ ಖಾದಃ ಖಾದ್ಯಂ ಅಂದ್ರೆ ಅಶನ ಪಾನ ಖಾದ್ಯ ಈ ಮೂರು ರೂಪದಿಂದ ಭಗವಂತನನ್ನು ತೃಪ್ತಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ತಸ್ಸತ್ತರ್ಪಕಮಿತಿ ಯಾವತ್ತು ಜಡ ವಿವಿಕ್ಷಾಯಾಂ ಅನ್ನ ಪಾನ ಭಕ್ಷ್ಯ ಭೋಗಜನ್ಯ ಆನಂದ ಸದಾತೀಯ ಆನಂದ ಪ್ರಯೋಜಕತ್ವಂ ಹೇಳ್ತಾರೆ. ಅನ್ನ ಪಾನ ಭಕ್ಷ್ಯ ಅಂತ ಮೂರು, ಅನ್ನ ಪಾನ ಭಕ್ಷ್ಯ ಅಂತ ಅನ್ನದಲ್ಲೇ ಭಕ್ಷ್ಯ ಸೇರುತ್ತಾ ಅಂದ್ರೆ ಅನ್ನ ಬೇರೆ ಭಕ್ಷ್ಯಗಳು ಬೇರೆ, ಭಕ್ಷ್ಯ ಭಕ್ಷ್ಯ ಅನ್ನ ಪಾನ ಈ ಮೂರು ನಮಗೇನು ಆನಂದ ಕೊಡುತ್ತೋ ತತ್ ಸಜಾತೀಯ ಸ್ಥಾನವಾಗಿದ್ದು ಅನ್ನ ಪಾನ ಭಕ್ಷ್ಯ ಖಾದ್ಯ ಅಂತ ಮೂರು ರೂಪದಿಂದ ಈ ಮೂರು ರೀತಿಯಾದ ರುಕ್ಕುಗಳ ಗುಂಪು ಭಗವಂತನನ್ನ ಸೇರುತ್ತೆ. ನಾವು ಹೇಳಿದಾಗ ಅಭಿಮಾನಿ ವಿವಕ್ಷಾಯಾಂ ತದಭಿಮಾನಿ ದೇವಾಃ ಸ್ವಯಂ ಅಶನಾದಿತ್ವಂ ಸಾಕ್ಷಾತ್ ಪ್ರಾಪ್ನುವಂತೀತಿ ಜ್ಞೇಯಂ.
ಇನ್ನ ಚೆನ್ನಾಗಿ ಹೇಳ್ತಾ ಇರ್ತಾರೆ ಭಗವನ್. ಆ ಏನು 240 ಅಂತ ಮೂರರ ಗುಂಪಿದೆ, ಆ ಗುಂಪಿನ ಅಭಿಮಾನಿ ದೇವತೆಗಳೇನಿದ್ದಾರೆ ಆ ದೇವತೆಗಳೇ ಭಗವಂತನ ಪ್ರೀತಿಗಾಗಿ ಅವನವನ ರೂಪಗಳನ್ನ ಅಲ್ಲಿರುವ ರೂಪಗಳನ್ನ ಅವನಿಗೆ ಅನ್ನ ಪಾನ ಭಕ್ಷ್ಯ ರೂಪದಲ್ಲಿ ದೇವರಿಗೆ ತಲುಪಿಸುವಂತವರಾಗ್ತಾರೆ. ತದೇತತ್ ತತ್ಪರ್ಯತಃ ವ್ಯಾಚಷ್ಟೆ ಅಶನಾದಿ ತ್ರಿಕಂ ತಚ್ಚ ಭೂತ್ವಾ ವಿಷ್ಣುಂ ಉಪೈತಿ ಚ. ಅಶನಾದಿ ಮೂರು ಆಗಿ ಈ ಗೃಹತಿ ಸಹಸ್ರ ಭಗವಂತನನ್ನ ಸೇರುತ್ತೆ ಅಂದ್ರು. ಅದಕ್ಕೆ ಹೇಳ್ತಾರೆ, ಖಂಡಾರ್ಥವನ್ನ ಉಪಸಂಹಾರ ಮಾಡುತ್ತಾ ಇದ್ದಾರೆ. ಸರ್ವೇತಿ ಏನದು, ಸರ್ವ ಶಬ್ದ ವಾಚ್ಯತ್ವೇನ ಸರ್ವ ಗುಣಪೂರ್ಣೋ ಭಗವಾನ್ ಹೇಳ್ತಾರೆ. ಸರ್ವ ಛಂದೋಭಿಧೇ ಅಭಿಧಶ್ಚೈವ ಸರ್ವ ದೇವಾಭಿಧಸ್ತಥಾ ಸರ್ವಂ ಸರ್ವ ಮುನ್ಯಭಿಧಶ್ಚೈವ ಸರ್ವ ವಸ್ತವಿದೋ ಹರಿಹಿ ಅನಂತ ಪೂರ್ಣ ಗುಣಕಃ ತಸ್ಮಾತ್ ಜ್ಞೇಯೋ ರಮಾಪತಿಹಿ. ಎಲ್ಲಾ ಛಂದಸ್ಸಿನಿಂದ ದೇವರೇ ಹೇಳಲ್ಪಡುತ್ತಾನೆ. ಎಲ್ಲಾ ದೇವತೆಗಳ ಹೆಸರಿಂದ ದೇವರಿಗೆ ಹೆಸರಿದೆ, ಎಲ್ಲ ಮುನಿಗಳ ಹೆಸರಿಂದ ದೇವರಿಗೆ ಹೆಸರು, ಹಾಗೆ ಎಲ್ಲಾ ವಸ್ತುಗಳ ಹೆಸರಿನಿಂದ ದೇವರನ್ನೇ ಕರೆಯೋದು. ಯಾಕೆ? ಅನಂತ ಗುಣಪೂರ್ಣ ಆದ್ದರಿಂದ ಭಗವಂತ ಅನಂತ ಶಬ್ದವಚ್ಚನಾಗಿದ್ದಾನೆ ಅಂತ ತಿಳಿಯಬೇಕು. ಮುಖ್ಯತೋ ಅಸ್ಯಾಂಚ ವಿದ್ಯಾಯಾಂ ಯೋಗ್ಯಃ ಏಕಃ ಚತುರ್ಮುಖಃ. ದೊಡ್ಡ ವಿದ್ಯೆ ಬೃಹತಿ ಸಹಸ್ರ ವಿದ್ಯಾ ಅಂದ್ರೆ ದೊಡ್ಡ ವಿದ್ಯೆ. ಈ ವಿದ್ಯೆಯಲ್ಲಿ ಯೋಗ್ಯರಾದವರು ಯಾರು ಅಂದ್ರೆ ಚತುರ್ಮುಖ ಬ್ರಹ್ಮದೇವರೇ. ಏಕಃ ಚತುರ್ಮುಖ ಇನ್ನ ಏಕದೇಶ ಪರಿಜ್ಞಾನೇತು ಅನ್ಯೇ ಯೋಗ್ಯಾ ಶಿವಾದಯ. ಆ ಬೃಹತಿ ಸಹಸ್ರದ ಒಂದು ಭಾಗದ ಜ್ಞಾನ ಗರುಡ ಶೇಷ ರುದ್ರಾದಿಗಳಿಗಿರುತ್ತೆ, ಪೂರ್ಣ ಇರಲ್ಲ ಅಂದ್ರೆ ಅಂದ್ರೆ ಬೃಹತಿ ಸಹಸ್ರ ಬೆರೆಯಂತಾದರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಬೃಹತಿ ಸಹಸ್ರದ ವಿಶೇಷವಾಗಿ ಆ ಮಹಿಮೆಯನ್ನ ಹೇಳ್ತಾ ಬರ್ತಾ ಇದ್ದಾರೆ. ಇದು ಕಳಕೊಂಡು ಯಾರು ಬಹಳ ಜನ ಇದ್ದಾರೆ, ಇಲ್ಲೂ ಇದ್ದಾರೆ, ತಮಿಳುನಾಡಲ್ಲೂ ಇದ್ದಾರೆ, ತುಂಬಾ ಕಡೆ ಇದ್ದಾರೆ. ಬೃಹತಿ ಸಹಸ್ರವನ್ನ ಪೂರ್ಣ ಬಾಯಿಪಾಠ ಮಾಡಿ ನಿತ್ಯ ಪಾರಾಯಣ ಮಾಡುವವರಿದ್ದಾರೆ. ಸಾವಿರ ಋತುಗಳು ಅವರಿಗೆ ಬಾಯಿಪಾಠ ನಿತ್ಯವೂ ಪಾರಾಯಣ ಮಾಡುತ್ತಾ ಅಂತವರು ಇದ್ದಾರೆ. ಸಹಸ್ರನಾಮ ಪಾರಾಯಣ ಮಾಡುವವರು ಇದ್ದಾರೆ, ಅದು ಮಾಡ್ಲಿಕ್ಕಾಗದು ಅಪ್ಪ ಸಾವಿರ ಹೇಳಬೇಕಾ ಅನ್ನೋರು ಇದ್ದಾರೆ. ಕೊನೆಗೆ ಹತ್ತಕ್ಕೆ ಬಂದಾಗ ಹತ್ತಕ್ಕೆ ಒಂದು ಸಾಕಲ್ವ ಅಂತ ಒಂದಕ್ಕೂ ಬಂದು ಒಂದನ್ನ ಬಿಟ್ಟವರು ಇದ್ದಾರೆ. ಆದ್ದರಿಂದ ಯಾವ್ದು ಯಾವುದು ನಮಗೆ ಎಷ್ಟು ಯೋಗ್ಯವೋ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ.